ನಾನು ಮೇಲ್ಗಡೆ ವೇದಿಕೆ ಮೇಲಿಂದ ನಿಂತು ನೋಡಬೇಕಾದ್ರೆ ಈ ಇಡೀ ಸಭೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಹೂವಿನ ರಾಶಿಯನ್ನು ಚೆಲ್ಲಿದ್ರೆ ಎಷ್ಟು ಬಣ್ಣಗಳು ಕಾಣಿಸ್ತಾವೋ, ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರಲ್ಲಿ, ಹೋದ ಕಡೆಗಳಲ್ಲಿ, ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನು ಸೇರಿ, ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂಥದ್ದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ. ಹಿಂದೆ ಹಿಂಗಿರಲಿಲ್ಲ, ಈಗ ಮಾತ್ರ ಹಿಂಗಿದೆ. ಮತ್ತು ನನಗೆ ಇನ್ನೂ ಸಂತೋಷ ಏನು ಅಂದರೆ, ಈ ಸಭೆಯೊಳಗಡೆ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕೂತಿದ್ದೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೊಂದು ಮಾತು ನೆನಪಿಸ್ಬೇಕು. ಕೇವಲ ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಟಿ ವಿ ಹಾಕಿದರೆ ನಾವು ಟಿ ವಿ ಒಳಗಡೆ ಏನು ನೋಡ್ತಾ ಇದ್ವಿ ಅಕ್ಕ? ಟಿ ವಿ ಹಾಕಿದರೆ ನಾವು ದಿನನಿತ್ಯ ಟಿ ವಿಯಲ್ಲಿ ಏನು ನೋಡ್ತಾ ಇದ್ವಿ ಅಂತಂದರೆ, ಟಿ ವಿ ಒಳಗಡೆ ಕಾಣ್ತಾ ಇದ್ದ ದೃಶ್ಯ, ಹೆಣ್ಮಕ್ಕಳು ಹಿಜಾಬ್ ಹಾಕಬಾರ್ದಾ ಹಾಕಬೇಕಾ? ನಾವು ಆಜಾನ್ ಕೂಗಬೇಕಾ ಕೂಗಬಾರ್ದಾ? ನಾವು ಹಲಾಲ್ ಕಟ್ ಮಾಂಸ ತಿನ್ನಬೇಕಾ ತಿನ್ನಬಾರ್ದಾ? ನಾವು ಯಾವುದಾದ್ರೂ ಜಾತ್ರೆಗೆ ಹೋಗಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವನ ಅಂಗಡಿ ಇಡಬೇಕು, ಯಾವ ಜಾತಿಯವನ ಹೂ ಮಾರಬೇಕು? ಒಂದು ಸರ್ಕಾರ, ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕೆಲ್ಲ ಸರ್ಕಾರ ಇರೋದು. ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತನಾಡೋದಕ್ಕೆ, ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ, ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ, ಬಡವರಿಗೆ ಮನೆ ಕಟ್ಟೋದಕ್ಕೆ, ಸರ್ಕಾರ ಇರೋದು ಮೀನುಗಾರರಿಗೆ ದೋಣಿಗೆ ಸಬ್ಸಿಡಿ ಕೊಡೋದಕ್ಕೆ, ಸರ್ಕಾರ ಇರೋದು ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ, ಕಾಲೇಜುಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ, ಸರ್ಕಾರ ಇರೋದು ಪಾಲಿಸಿಗಳನ್ನು ಮಾಡಲಿಕ್ಕೆ. ದುರಂತ ಏನು ಅಂದರೆ, ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರ ಹಿಂದೆ ಇದ್ದ 4 ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಳೋದನ್ನು. ಆದರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ. ಕಳೆದ ಅಂದರೆ 1 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಂದ ನಂತರ ಈ ರಾಜ್ಯದಲ್ಲಿ ಯಾರೂ ಕೂಡ ಈ ಯಾವ ವಿಚಾರದ ಬಗ್ಗೆ ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ, ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನು ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ, ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಅನ್ನಭಾಗ್ಯದ ಬಗ್ಗೆ ಮಾತನಾಡೋದನ್ನು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಶಕ್ತಿ ಅಂತ ಯೋಜನೆಯನ್ನು ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಉಚಿತ ಬಸ್ಸುಗಳನ್ನು ಕೊಟ್ಟಿರುವಂಥ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಸರ್ಕಾರ ಮಾಡಬೇಕಿದ್ದ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹೌದಮ್ಮ ಮಾತಾಡಿ, ನಾನೊಬ್ಬ ಮಾತಾಡಬಾರ್ದು, ನೀವೆಲ್ಲರೂ ಮಾತಾಡಬೇಕು. ಹೌದಾ? ಹೌದಾ? ಎಲ್ಲ ಜೋರು ಧ್ವನಿಯಲ್ಲಿ ಹೇಳಿ ನೋಡೋಣ. ಹೌದಾ? ಹೌದಾ? ನಿಮ್ಮ ಧ್ವನಿಗೆ ತುಂಬ ಶಕ್ತಿ ಇದೆ ಅಮ್ಮ. ನೀವು ಮಾತಾಡಬೇಕು ತಾಯಿ, ನೀವು ಮಾತಾಡಬೇಕು. ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ, ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್, ನಿಮ್ಮೆಲ್ಲರ ಪ್ರತಿನಿಧಿ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರೋಂಥ ಅನೇಕ ವರ್ಷಗಳ ಕಳಂಕನ ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ಅನ್ನೋಂಥ ನಂಬಿಕೆ ನಮಗಿದೆ. ಗೀತಕ್ಕ ಗೆದ್ದೇ ಗೆಲ್ತಾರೆ, ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ, ಗೀತಕ್ಕ ಪಾರ್ಲಿಮೆಂಟಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ, ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ಪ್ರಧಾನ ಮಂತ್ರಿಗಳು ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಆಗೋದೇನು ಅಂದರೆ, ಹೀಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು. ಪ್ರಧಾನ ಮಂತ್ರಿಗಳು ಏನನ್ನು ಮಾತನಾಡ್ತಾರೆ? ಪ್ರಧಾನ ಮಂತ್ರಿಗಳು ಅವರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂದರೆ, ಹೆಣ್ಣು ಮಕ್ಕಳ ತಾಳಿಯನ್ನು ಕಿತ್ತು ಬೇಕಾದರೆ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ. ಈ ರೀತಿಯಾಗಿ ಜಾತಿ ಧರ್ಮ ಕೋಮುವ ಭಾವನೆ ಎಷ್ಟು ಚಂದ ಕೂತಿದ್ದೀರಿ ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ. ಇವ್ರಿಗೇನು ಅಂತಂದರೆ, ಕೆಳಗೆ ಬಿದ್ದ ಮಗು ಹಿಂದುವ ಮುಸಲ್ಮಾನನ ನೋಡೋ ಹಾಗಿಲ್ಲ, ಬಿದ್ದ ಮಗು ಮಗು ಅಷ್ಟೇ, ಅವನ್ ಯಾವುದೋ ತಾಯಿ ಹೆತ್ತ ಮಗ, ಅವನನ್ನು ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೇ ನಿಜವಾದ ಭಾರತದ ಪರಿಕಲ್ಪನೆ, ನಿಜವಾದ ಭಾರತದ ಚಿಂತನೆ. ಆದರೆ ದುರಂತ ಏನು ಅಂತಂದರೆ, ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವನು ಹಿಂದೂನ, ಕೆಳಗೆ ಬಿದ್ದವನು ಮುಸ್ಲಿಮನ ಅಂತ ನೋಡುವಷ್ಟರ ಮಟ್ಟಿಗೆ ಹೋಗ್ತೀವಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ. ಮಾನ್ಯ ಬಂಗಾರಪ್ಪನವರು, ನಾನೊಂದು ಸರ್ತಿ ಸಿದ್ದರಾಮಯ್ಯ ಸಾಹೇಬರ ಜೊತೆ ಮಾತಾಡ್ತಾ ಇದ್ದೆ, ಮಾತನಾಡಬೇಕಾದ್ರೆ ಬಂಗಾರಪ್ಪನವ್ರು ಹೇಳಿದ್ದು ಅಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಅಂದರೆ, ಬಹುಶಃ
ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್, ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರಿ ಮಾತನ್ನು ಹೇಳಿದ್ರು ಒಂದು ಸರ್ತಿ, ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ದರೆ ಕರ್ನಾಟಕದಲ್ಲಿ BJP ಎನ್ನುವ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ. ಆದರೆ ಇದೊಂದು ಐತಿಹಾಸಿಕ ದುರಂತ, ನಾವಿಬ್ಬರು ಒಂದು ರಾಜಕೀಯ ವೇದಿಕೆಯಲ್ಲಿ ಸೇರೋಕ್ಕಾಗಲಿಲ್ಲ ಅನ್ನುವ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ನಾನು ಕೇಳ್ತಾ ಇದ್ದೀನಿ ಅಮ್ಮ, ಇತ್ತೀಚೆಗೆ ತಾನೇ ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, 7ನೇ ತಾರೀಕು ನೀವೆಲ್ಲರೂ ಮತದಾನ ಮಾಡ್ತೀರಿ. ಮತದಾನ ಮಾಡಬೇಕಾದ್ರೆ ನಿಮ್ಮ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದರೆ, ಇವತ್ತು ನಾವು ಮನೆಯನ್ನು ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೆಟ್ರೋಲ್ 65-70 ರೂಪಾಯಿ ಇತ್ತು, ಇದೇ ಪೆಟ್ರೋಲ್ನ 110 ರೂಪಾಯಿ ಮಾಡಿದ್ರಲ್ಲ, ಅದನ್ನು ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ. 400 ರೂಪಾಯಿ ಇದ್ದಂಥ ಗ್ಯಾಸು ಕಡೆಗೆ ಇವತ್ತು 1120 ರೂಪಾಯಿ ಆಗಿದೆಯಲ್ಲ, ಆ ಗ್ಯಾಸ್ ಸಿಲಿಂಡರ್ನ ನೆನೆಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ. ಕೇವಲ ಮನಮೋಹನ್ ಸಿಂಗ್ರು ಇದ್ದಾಗ 20,000 ರೂಪಾಯಿ ಇದ್ದಿದ್ದು ಬಂಗಾರ, 20,000 ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು 73,000 ಆಗಿದೆಯಲ್ಲ, 73,000 ಮಾಡಿದ್ರಲ್ಲ ಸರ್ ನೀವು, ಅದನ್ನು ನೆನೆಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡಬೇಕಾಗಿದೆ. ಸಿಮೆಂಟು, ಸ್ಟೀಲು, ಕಬ್ಬಿಣ, ಮರಳು ಎಲ್ಲದರ ಬೆಲೆ ಇವತ್ತು ಗಗನ ಮುಟ್ಟಿದೆ. ಬಡವ ಮನೆ ಕಟ್ಟೋದನ್ನು ಕನಸಿನಲ್ಲಿ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ. ಆದರೆ ಪ್ರಧಾನಮಂತ್ರಿಗಳು ಬಿಹಾರದಲ್ಲೋ ಎಲ್ಲೋ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಏನು ಅಂದರೆ ಅವ್ರು ಹೇಳ್ತಾರೆ, ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕಬೇಡಿ. ಯಾಕೆ ಅಂದರೆ ಅವ್ರು ಹೇಳಿದ ಉದಾಹರಣೆ, ಅವ್ರು ಕೊಟ್ಟ ಉದಾಹರಣೆ ಏನು ಅಂದರೆ, ಲಾಲು ಪ್ರಸಾದ್ರ ಮಗ ಮೀನು ತಿಂದ್ಕೊಂಡು ಕೂತಿದ್ರು, ಆ ಮೀನು ತಿನ್ನೋ ಅಂಥ ಮನುಷ್ಯ ಅವನು, ಅವನಿಗೆ ಸಂಸ್ಕಾರನೇ ಇಲ್ಲ, ಅವನಿಗೆ ನೀವು ಮತ ಹಾಕ್ತೀರಾ ಅನ್ನುವ ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನು ತಿನ್ಕೊಂಡು ಬಂದಿದ್ರು ಯಾವುದೋ ಸಭೆಗೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ, ಹೀಗಾಗಿ ಮೀನು ತಿನ್ನುವಂಥವ್ರಿಗೆ ಮತ ಹಾಕಬೇಡಿ ಅನ್ನೋ ಭಾಷೆಯಲ್ಲಿ, ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ನಾನು ಕೇಳ್ತೀನಮ್ಮ, ಇಲ್ಲಿ ಯಾರಾದರೂ ಮೀನು ತಿಂತೀರಾ? ತಿಂತೀರಾ? ತಿನ್ನಲ್ವಾ? ತಿಂತೀರಾ? ಮೀನು ತಿನ್ನೋದು ಅಪಮಾನಕರನ? ಮೀನು ತಿನ್ನೋದು ಅಪಮಾನಕರನಾ? ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸ್ಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರರ ಕುಟುಂಬ ಇದೆ. ಮೀನು ತಿನ್ನೋದು ಅಪಮಾನಕರವ? ಮೀನು ಹಿಡಿಯೋದು ಅಪಮಾನಕರವ? ಅದು ನಮ್ಮ ಜೀವನ ವೃತ್ತಿ. ಪ್ರಧಾನಮಂತ್ರಿಗಳೇ, ಮೀನು ತಿಂದವ್ರಿಗೆ ಮತ ಹಾಕಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವೇನು ತಿಂತೀವಿ, ನಾವು ಯಾವ ಬಟ್ಟೆ ಹಾಕ್ತೀವಿ, ನಾವೇನು ಮಾಡ್ತೀವಿ, ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತನಾಡಬೇಕಿದ್ದಿದ್ದು. ಯಾವುದ್ರ ಬಗ್ಗೆ ಅಂತಂದರೆ, ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದ್ದೀರಾ, ಅದರಿಂದ ಹೇಳ್ತಾ ಇದ್ದೀನಿ. ಟಿವಿಗಳಲ್ಲಿ ನೋಡಿರ್ತೀರಿ, ಇತ್ತೀಚೆಗೆ ಏನಾಗಿದೆ ಅಂದರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5 ಜನ ಕ್ರೀಡಾಪಟುಗಳು, ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತಂದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂಥ ಒಬ್ಬ ಮಂತ್ರಿ ಹೇಳ್ತಾನೆ, ನೀನು ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ. ಆ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಾ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನು ಬಿಟ್ಟು ಅವ್ರು ಹೇಳ್ತಾರೆ, ನೋಡಿ ನಾವು ಆಟ ಆಡಬೇಕು ಅಂತಂದರೆ ನಮ್ಮನ್ನು ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು, ಇದು ಅನ್ಯಾಯ ಅಲ್ವಾ? ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು. ಪ್ರಧಾನಮಂತ್ರಿಗಳೇ, ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು, ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ. ಪ್ರಧಾನಮಂತ್ರಿಗಳು ಮೀನು ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು, ಮೀನು ತಿನ್ನೋದನ್ನು ಅಸಹ್ಯಕರ ಅನ್ನೋ ಥರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು. ಪ್ರಧಾನಮಂತ್ರಿಗಳೇ, ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂಥ ಪ್ರಕರಣಗಳು ನಡೀತು. ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು, ಅವರ ಮನೆಯವರು ನ್ಯಾಯ ಕೇಳಕ್ಕೆ ಹೋದಾಗ ಆ ಹೆಣ್ಣು ಮಗಳ ತಂದೆಯೊಬ್ಬನನ್ನು ಕೊಂದರು, ಆದರೆ ಅದರ ಬಗ್ಗೆ ಮಾತನಾಡಲಿಲ್ಲ. ಮೀನು ತಿನ್ನೋ ಅಂಥವ್ರಿಗೆ ಮತ ಹಾಕಬೇಡಿ, ಮೀನು ತಿಂದವರವನು ಆ ಲೀಡರ್ನ ಸಪೋರ್ಟ್ ಮಾಡಬೇಡಿ ಅಂಥೇಳಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ಯಾಂತೆಂಥ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ? ಇವತ್ತು ಇದು ಯಾವುದು ನಮ್ಮ ನಾರ್ತ್ ಈಸ್ಟ್ನಲ್ಲಿ 2 ಸಮುದಾಯಗಳಿದ್ದಾವೆ, ಬುಡಕಟ್ಟು ಸಮುದಾಯಗಳು, ಯಾವುದು ಮೈಥೈ ಮತ್ತು ಕೂಕಿ ಅನ್ನೋವಂಥ ಸಮುದಾಯಗಳು. ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು. ಆ ದ್ವೇಷ ತೀರಿಸ್ಕೊಳ್ಳೋದು ಹೇಗೆ? ಒಂದು ಸಮುದಾಯದ ಹೆಣ್ಣುಮಗಳನ್ನು ನಡುರಸ್ತೆಯಲ್ಲಿ ಬೆತ್ತಲಾಕ್ಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನು ಒಡೆದು ಆ ಹೆಣ್ಣುಮಗಳನ್ನು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು.
ಅದರ ಬಗ್ಗೆ ಮಾತನಾಡಲಿಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ರು, ಮೀನು ತಿಂದ್ಕೊಂಡು ಬರ್ತಾರೆ, ನೀವು ಆ ನಾಯಕನಿಗೆ ಸಂಸ್ಕಾರ ಇದೆಯಾ, ಅವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರೆ. ನಾವು ಮಾತನಾಡಬೇಕಿದ್ದಿದ್ದು ಇದರ ಬಗ್ಗೆ. 800 ಜನ ರೈತರು, 1 ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ MSP ಕೊಡಿ ಸರ್, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು, ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತರು ದೆಹಲಿಯ ಗಡಿಗಳಲ್ಲಿ. ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನು ತಡ್ಕೊಳ್ಳೋಕ್ಕಾಗ್ದಲೆ 800 ಜನ ರೈತರು ಸತ್ತರು. 800 ಜನ ರೈತರು ಸತ್ತರಲ್ಲ, ಆ ಮನೆಯ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು, ಅದರ ಬಗ್ಗೆ ಮಾತನಾಡಲಿಲ್ಲ. ಆದರೆ ನೀವು ಮಾತಾಡಿದ್ದೇನೋ, ಆ ಲೀಡ್ರು ಮೀನು ತಿನ್ಕೊಂಡು ಬರ್ತಾನೆ, ಅವ್ರಿಗೆ ಮತ ಕೊಡಬೇಡಿ ಅಂತ ಮಾತನಾಡಿದ್ರಿ. ನೀವು ಹೇಳಿ, ನಾವು ಮಾತನಾಡಬೇಕಿದ್ದು ಬದುಕಿನ ಬಗ್ಗೆ, ನಾವು ಮಾತನಾಡಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ, ನಾವು ಮಾತನಾಡಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ, ನಾವು ಮಾತನಾಡಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಡ್ಯಾಮ್ಗಳ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ, ಮೀನುಗಾರರ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ. 610 ರೂಪಾಯಿ ಇದ್ದಂಥ KG ಯೂರಿಯಾ DAP ಇವತ್ತು ಅದು 1600 ಚಿಲ್ಲರೆ, 1700 ಚಿಲ್ಲರೆ ಆಗಿದೆ. ರೈತ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಮತದಾನ ಮಾಡಬೇಕಾದ್ರೆ ಆ ರೈತರನ್ನ ಒಂದು ಸಲ ನೆನೆಸ್ಕೊಂಡು ಮತದಾನ ಮಾಡಿ. ಅಮ್ಮ ಅಮ್ಮ, ನಿಮಗೆ ಅನ್ನ ಕೊಡ್ತಿರುವಂಥ ರೈತ, ಕೇವಲ ಮನಮೋಹನ್ ಸಿಂಗ್ ಇದ್ದಾಗ 600 ರೂಪಾಯಿ ಇದ್ದಂಥ ಗೊಬ್ಬರದ ಚೀಲ ಇವತ್ತು 1600 ರೂಪಾಯಿ ಆಗಿದೆಯಲ್ಲ, ಕಣ್ಣೀರ ಹಾಕ್ತಾ ಅವನು ಆ ಗೊಬ್ಬರದ ಚೀಲ ತಗೊಳ್ತಾನೆ. ಆದರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನಮಂತ್ರಿಗಳು. ಆದ್ರೆ ಇವತ್ತು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾನೆ. ಆ ರೈತನನ್ನ ನೆನೆದು ನೀವು ನಾಳೆ ಮತದಾನ ಹಾಕಿ ತಾಯಿ, ಮತದಾನ ಹಾಕಿ ಮೀನುಗಾರರಿಗೆ, ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ, ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂತಹ ಬೆಂಬಲವನ್ನು ಕೊಡಬೇಕು. ನಾನು ಅಂದ್ಕೊಂಡಿದ್ದೀನಿ ಈ ಭಾಗದಲ್ಲೆಲ್ಲ ಅಡಿಕೆ ಬೆಳೀತಾರೆ ಅಂತ. ಬೆಳೀತೀರಾ ಅಡಿಕೆ? ಬೆಳೀತಾರಾ? ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ, ನಮ್ಮ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ತುಂಬ ಅತಿ ಅವ್ಯಾಹತವಾಗಿ ಅಡಿಕೆನ ಬೆಳೀತಾ ಇದ್ದಾರೆ. ಅಡಿಕೆ ಬೆಳೆದ್ರೆ ಗೀತಕ್ಕ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ನಿಮ್ಮ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು, ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ. ಅವರು ಇಡೀ ಕ್ಷೇತ್ರ ತುಂಬ ಒಂದು ಕಾಲದಲ್ಲಿ ಅಡಿಕೆ ಇತ್ತು, ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ. ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ, ಬಹುಶಃ ಇನ್ನೂ ಈ ಭಾಗಕ್ಕೆ ಬಂದಿಲ್ಲ. ಆದರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಕಾಯಿಲೆ ಯಾವುದು ಗೊತ್ತಾ? ಇಷ್ಟು ದಿವಸ ಅಡಿಕೆ ತೋಟ ಒಂದಿತ್ತು ಅಂದರೆ ಸುಖವಾಗಿ ಜೀವನ ಮಾಡ್ತೀವಿ ಅಂತ ಜನ ಭಾವಿಸಿ ಎಲ್ಲ ಕಡೆ ಅಡಿಕೆ ತೋಟ ಕಟ್ತಾ ಇದ್ದೀರಿ. ಆದರೆ ನೆನಪಿಟ್ಕೊಳ್ಳಿ, ಇಷ್ಟು ಜನ ಶಾಸಕರುಗಳನ್ನು ನೀವು ಆರಿಸಿ ಕಳಿಸಿದ್ದೀರಿ. ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೇ ಪ್ರಶ್ನೆ ಕೇಳಿ ನಿಮ್ಮ ಸಂಸದರಿಗೆ. ಏನು ಪ್ರಶ್ನೆ ಕೇಳಬೇಕು ಅಂತಂದರೆ, ಅಡಿಕೆ ಅನ್ನೋವಂಥ ಈ ಪದಾರ್ಥ ಏನಿದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕನ್ನಡಿಗರೇ, ಬಹುಶಃ ಕರ್ನಾಟಕ, ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ. ಆದರೆ ಈ ಅಡಿಕೆನ ಇವರ ಗುಜರಾತ್ನಲ್ಲಿರುವಂಥ ಸುಪಾರಿ ಕಂಪನಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಭೂತಾನ್ನಿಂದ, ಬರ್ಮಾದಿಂದ ಅದನ್ನು ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್, ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ, ಪತ್ರಿಕಾ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಆ ನಂತರವಷ್ಟೇ ಅಡಿಕೆನ ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು. ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನು, ಭಾರತದ ಸರ್ಕಾರ ಅಡಿಕೆಯನ್ನು ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡ್ಕೊಳ್ಳುವಂಥ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಅದು BJP ಸರ್ಕಾರಕ್ಕಿದೆ. ಏನಾಗುತ್ತೆ ಹಾಗಾದ್ರೆ ಅದರಿಂದ? ಏನಾಗಲ್ಲ. ಇವತ್ತು ಬಹುಶಃ 48,000 ಇದೆ ಅಂದ್ಕೊಂಡಿದ್ದೀನಿ ಅಡಿಕೆ, ಈ ಜಾರಿ ಇನ್ನು 48,000 ಇದೆಯಾ ಸರ್? 48,000 ಇದೆ, 46 ಆಗಿದೆಯಾ? 46 ಆಗಿದೆ, ಇನ್ನೂ ಅಡಿಕೆ ಬಂದಿಲ್ಲ. ಆ ಬರ್ಮಾದಿಂದ, ಭೂತಾನ್ನಿಂದ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದರೆ ಇವ್ರು ಹೇಳಿದರು 17,000 metric tons ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ. ಅದು 17,000 metric tons ನಿಲ್ಲಲ್ಲ, 100,000 metric tons ಹೋಗುತ್ತೆ. ಒಂದು ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ಕೆ ಶುರುವಾದರೆ ಇವತ್ತು 48,000 ಆಗಿರುವಂಥ ಅಡಿಕೆ
ನಾಳೆ 5,000 ರೂಪಾಯಿ ಕ್ವಿಂಟಾಲಿಗೆ ಕೇಳೋರು ಗತಿ ಇರಲ್ಲ. ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನ ತಂದಿಟ್ಟು ಬಿಡ್ತಾರೆ. ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ? ನಾವು ಕೇಳಬೇಕಿರೋ ಪ್ರಶ್ನೆ ಏನು ಅಂದ್ರೆ, ಮಾನ್ಯ ಸಂಸದರೇ, ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ, ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ, ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ, ತೀರ್ಥಹಳ್ಳಿಯ ರೈತರಿಗೋಸ್ಕರ, ನಮ್ಮ ಕೊಪ್ಪದ ರೈತರಿಗೋಸ್ಕರ, ಶೃಂಗೇರಿಯ ರೈತರಿಗೋಸ್ಕರ, ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಅಡಿಕೆಯನ್ನ ನೀವು ಆಮದು ಮಾಡಿಕೊಂಡ್ರೆ ನಮ್ಮ ರೈತರು ಬೀದಿ ಪಾಲಾಗ್ತಾರೆ, ಇದನ್ನು ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡಬೇಕಿತ್ತು, ಆಡಲಿಲ್ಲ. ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ, ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಹೆಣ್ಣುಮಗಳು. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಬಯಸ್ತೀವಿ. ಈ ಕಾರಣಕ್ಕೋಸ್ಕರ ನಾವು ಪಾರ್ಲಿಮೆಂಟಲ್ಲಿ ಗೀತಕ್ಕ ಕೂತ್ಕೊಳ್ಬೇಕು ಅಂತ ಬಯಸ್ತೀವಿ. ಗೀತಕ್ಕನನ್ನು ಯಾವುದೋ ಜಾತಿಯ ಕಾರಣಕ್ಕೆ ಇನ್ನೊಂದು ಕಾರಣಕ್ಕಾಗಿ ಬೆಂಬಲಿಸಿ ಅಂತ ನಾವು ಕೇಳ್ತಾ ಇಲ್ಲ. ಗೀತಕ್ಕನನ್ನು ನಾವು ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ, ಕಾಂಗ್ರೆಸ್ಸನ್ನು ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ, ಸಂವಿಧಾನ ಉಳಿದ್ರೆ ಮಾತ್ರ. ಇದೊಂದು ಮಾತನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲೇ ನಿಮ್ಮ ಇದೇ ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ 400 ಸೀಟ್ ತಗೊಂಡು ನಾವೇನಾದರೂ ವಾಪಸ್ ಬಂದರೆ ಸಂವಿಧಾನನ ಕಿತ್ತು ಹಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಮುಟ್ಟೋ ಸಾಮರ್ಥ್ಯ ನಿಮಗೆ ಯಾರಿಗೂ ಕೂಡ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂದರೆ, ಸಂವಿಧಾನ ನಮಗೇನು ಕೊಟ್ಟಿದೆ, 75 ವರ್ಷದ ಹಿಂದೆ ಜಾಡಮಾಲಿ ಹೆಣ್ಣುಮಗಳೊಬ್ಳು ಗರ್ಭಿಣಿ ಆದರೆ, ಅಮ್ಮ ನಿನ್ನ ಮಗ ಏನಾಗಬೇಕು ಅಂತ ಕೇಳಿದ್ರೆ, ಆ ಹೆಣ್ಣುಮಗಳು ನನ್ನ ಮಗ ಜಾಡಮಾಲಿ ಆಗಬೇಕು ಅಂತ ಹೇಳ್ತಾ ಇದ್ಲು. ಅಂದರೆ ನನ್ನ ಮಗ ಮಲ ಹೊರಬೇಕು ಅಂತ ಮಾತಾಡ್ತಾ ಇದ್ಲು, ಅಷ್ಟೇ ಅವಳ ಕನಸು. ಚಮ್ಮಾರನ ಹೆಂಡತಿ ಗರ್ಭಿಣಿ ಆದರೆ, ನನ್ನ ಮಗ ಗಂಡ ಚಪ್ಪಲಿ ಒಲಿತಾನೆ, ಮಗನೂ ಚಪ್ಪಲಿ ಒಲಿಬೇಕು ಸರ್, ಅಷ್ಟೇ ಅವಳ ಕನಸು. ಮೀನುಗಾರನ ಹೆಂಡತಿ ಗರ್ಭಿಣಿ ಆದರೆ, ಗಂಡ ಮೀನು ಹಿಡಿತಾನೆ, ಮಗನೂ ಮೀನು ಹಿಡಿಬೇಕು, ಅಷ್ಟೇ ಅವಳ ಕನಸು. ಕುರುಬನ ಹೆಂಡತಿಯ ಕನಸು, ಕಮ್ಮಾರನ ಹೆಂಡತಿಯ ಕನಸು, ಚಮ್ಮಾರನ ಹೆಂಡತಿಯ ಕನಸು, ಯಾರೋ ಬಿಲ್ಲವ ಸಮಾಜದ ಹೆಣ್ಣು ಮಗಳೊಬ್ಬಳ ಅವಳ ಕನಸು, ಇಷ್ಟೇ ಅವರ ಕನಸು. ಆದರೆ ಇವತ್ತು ಯಾವುದೇ ಹಿಂದುಳಿದ ಸಮುದಾಯದವರು, ದಲಿತರು, ಅಲ್ಪಸಂಖ್ಯಾತರು, ಇವರು ಯಾರನ್ನಾದರೂ ಕೇಳಿ, ಹೆಣ್ಮಗಳಿಗೆ ಅಮ್ಮ ನಿನ್ನ ಮಗ ಏನಾಗಬೇಕು ಅಂತ ಕೇಳಿದ್ರೆ ಹೊಟ್ಟೆ ಮುಟ್ಕೊಂಡು ಆ ತಾಯಿ ಹೇಳ್ತಾಳೆ, ಸರ್ ನನ್ನ ಮಗ ಶಾಲೆ ಕಲಿಬೇಕು ಸರ್, ನನ್ನ ಮಗ ವಿದ್ಯಾವಂತ ಆಗಬೇಕು ಸರ್, ನನ್ನ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಸರ್, ನನ್ನ ಮಗ ಡಾಕ್ಟರ್ ಆಗಬೇಕು ಸರ್, ನನ್ನ ಮಗ ಶಿವರಾಜ್ಕುಮಾರ್ ಅವ್ರ ಥರ ಒಬ್ಬ ಒಳ್ಳೆ ನಟ ಆಗಬೇಕು ಸರ್, ನನ್ನ ಮಗ ಪಂಚಾಯತ್ ಮೆಂಬರ್ ಆಗಬೇಕು ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಸರ್. ಮೊನ್ನೆ ತಾನೇ ನೋಡಿದ್ವಿ, ಒಬ್ಬ ಅನೇಕ ಸಾರ್ತಿ SSLC ಫೇಲ್ ಆಗಿದ್ದ ಕುರಿ ಕಾಯೋನ್ ಮಗ ಒಬ್ಬ IPS ಅಧಿಕಾರಿ ಆಗಿದ್ದಾನೆ, ಇವತ್ತು IPS ಅಧಿಕಾರಿ ಆಗಿದ್ದಾನೆ, ಇಂಡಿಯನ್ ಸಿವಿಲ್ ಸರ್ವಿಸ್ನ ಪಾಸ್ ಮಾಡಿದ್ದಾನೆ. ಅಂದರೆ ಬಡವರ ಮಕ್ಕಳು, ಹಿಂದುಳಿದ ವರ್ಗದವ್ರ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದು ಯಾವುದು, ಈ ಕನಸು ಕೊಟ್ಟಿದ್ದು ಯಾವುದು ಅಂದರೆ, ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಶಕ್ತಿಯನ್ನು ಕೊಡ್ತು. ಸಂವಿಧಾನ ನಮಗೆ ಕನಸನ್ನು ಕೊಟ್ಟಿದೆ. ಈ ಸಂವಿಧಾನ ತೆಗೆಯೋದು ಅಂದರೆ ಅರ್ಥ, ನಮ್ಮ ಮಕ್ಕಳು ಮಾತ್ರ ಮತ್ತೆ ಮಲ ಬಾಚೋದಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು, ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಆ ಮಾತಿನ ಅರ್ಥ. ಸಂವಿಧಾನವನ್ನು ಉಳಿಸಿ, ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು. ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನಿದೇ ತೀರ್ಥಹಳ್ಳಿಯಲ್ಲಿ DK ಶಿವಕುಮಾರ್ ಸಾಹೇಬರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂಥ ಜನರನ್ನು ಕರೆದ್ವಿ. ಒಬ್ಬ ಹೆಣ್ಮಗಳನ್ನು ಕರೆದು, ಗ್ಯಾರಂಟಿ ನಿನಗೇನು ಕೊಡ್ತು ಹೇಳಮ್ಮ, ಒಬ್ಬ ಫಾತಿಮಾ ಅನ್ನೋಂಥ ಹೆಣ್ಮಗಳು, ಆಕೆ ಬಂದು ಸಭೆಯಲ್ಲಿ ನಿಂತು ಮಾತಾಡಿದ್ಲು. ಅವಳು ಹೇಳಿದ್ಲು, ಸರ್ ನಾನು ಸಿಂಗಲ್ ಪೇರೆಂಟ್, ನಾನು ಸಿಂಗಲ್ ಪೇರೆಂಟ್. ಆಕೆ ಹೇಳಿದ ಮಾತೇನು ಅಂದರೆ ಗಂಡ ಇಲ್ಲ. ಆಕೆ ಹೇಳಿದ ಮಾತೇನು ಅಂತಂದರೆ, ಮಕ್ಕಳು ಶಾಲೆ ಕಲಿತಾರೆ, ಕಾಲೇಜ್ ಕಲಿತಾರೆ, ಎಕ್ಸಾಮ್ ಇದೆ ಅಂತ ಹೇಳಿ 10 ಗಂಟೆ ಮೇಲೆ ಲೈಟ್ ಹಾಕಿದರೆ ನಾನು ಹೋಗಿ ಲೈಟ್ ಆರಿಸ್ತಿದ್ದೆ ಮಗ, ಬಿಲ್ ಜಾಸ್ತಿ ಬರುತ್ತೆ ಕಣೋ, ಲೈಟ್ ಬಿಲ್ ಜಾಸ್ತಿ ಬರುತ್ತೆ, ನಾನು ಕೂಲಿ ಮಾಡೋಳು ಕಣೋ, ನನಗೆ ಬಿಲ್ ಕಟ್ಟೋ ಶಕ್ತಿ ಇಲ್ಲ, ಲೈಟ್ ಆರಿಸು ಅಂತ ಲೈಟ್ ಆರಿಸ್ತಾ ಇದ್ದೆ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಭದ್ರಾವತಿ ಗಾರ್ಮೆಂಟ್ಸ್ಗೆ ಹೋಗಿ ಬರಬೇಕು ಅಂದರೆ ತಿಂಗಳಿಗೆ ನನಗೆ ಕನಿಷ್ಠ 1,000 ಬಸ್ ಚಾರ್ಜಿಗೆ ಖರ್ಚಾಗ್ತಾ ಇತ್ತು. ಆ ಹೆಣ್ಮಗಳು ಹೇಳ್ತಾಳೆ, ಆಕೆ ಲಂಗ್ ಪೇಷೆಂಟು, ಶ್ವಾಸಕೋಶದ ತೊಂದರೆ ಇದೆ, ಮಾತ್ರೆ ನುಂಗಬೇಕು ಅಂದರೆ 2,000 ರೂಪಾಯಿ ಖರ್ಚಾಗುತ್ತೆ, ಮನೆ ಬಾಡಿಗೆ ತಿಂಗಳಿಗೆ 2,500 ರೂಪಾಯಿ ಖರ್ಚಾಗುತ್ತೆ, ನನಗೆ ಬರೋ ಸಂಬಳ ಕೇವಲ 8,000 ರೂಪಾಯಿ ಸರ್, ಕೇವಲ 8,000. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನು ನೆಮ್ಮದಿಯಾಗಿ ಮಾತ್ರೆ ನುಂಗ್ತಾ ಇದ್ದೀನಿ, ಬಸ್ಸು ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ,
ನನ್ನ ಮಕ್ಕಳು 12 ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ದು ಯಾವುದು ಅಂದರೆ ಸಿದ್ದರಾಮಯ್ಯನವರು ಕೊಟ್ಟರೋ ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಬದುಕನ್ನು ಬದುಕ್ತಾ ಇದ್ದಾರೆ. ಹೀಗಾಗಿ ಈ ಗ್ಯಾರಂಟಿಗಳು ಉಳಿಬೇಕಾ ಬೇಡವಾ? ಈ ಗ್ಯಾರಂಟಿ ಬೇಕಾ? ಗ್ಯಾರಂಟಿ ಬೇಕಾ? ಬೇಕಾ ಬೇಡವಾ? ಬೇಕು ಅನ್ನೋರ್ ಕೈ ಎತ್ತಿ. ಈ ಗ್ಯಾರಂಟಿ ಬೇಕು ಅನ್ನೋರ್ ಕೈ ಎತ್ತಿ ನೋಡಿ. ಇಳಿಸಿ ಇಳಿಸಿ ಕೈ ಇಳಿಸಿ. ಅವತ್ತು ಗ್ಯಾರಂಟಿ ಕೊಡ್ತೀವಿ ಅಂದಾಗ ಇದೇ ಬಿಜೆಪಿಯವರು ಹೇಳಿದ್ರು ಇದು ಸುಳ್ಳು, ಇವ್ರು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಆದರೆ ನಾವಿವತ್ತು ಗ್ಯಾರಂಟಿ ಕೊಡ್ತಿರೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ನಾನು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 2,000 ರೂಪಾಯಿ ಇವತ್ತೇನು ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಅಂದರೆ ವರ್ಷಕ್ಕೆ 24,000 ರೂಪಾಯಿ ಏನು ಕೊಡ್ತಾ ಇದ್ದೀವಿ. ಅದರ ಮೇಲೆ ಕೇಂದ್ರ ಸರ್ಕಾರ ನಾವು ಪ್ರತಿ ಬಡ ಹೆಣ್ಣು ಮಗಳಿಗೆ ಮನೆಗೊಬ್ಬಳಿಗಂತೆ 1,00,000 ರೂಪಾಯಿ ಹಣವನ್ನು ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ. ಇಂಥ ಅದ್ಭುತವಾದಂಥ ಕನಸನ್ನು ಹೊತ್ತು ನಾವು ಸರ್ಕಾರವನ್ನು ತರಬೇಕು ಅಂತ ಹೊರಟಿದ್ದೀವಿ. ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೋತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಮಾತು ಮುಗಿಸೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೋತಾ ಇದ್ದೇನೆ. ಶಿವರಾಜ್ಕುಮಾರ್ ಅವರು ಕೂತಿದ್ದಾರೆ ನಮ್ಮ ಸಭೆಯೊಳಗಡೆ. ನಾವೆಲ್ಲ ಸಣ್ಣ ಹುಡುಗರಿಂದಲೂ ಕೂಡ ಶಿವರಾಜ್ಕುಮಾರ್ ಅವ್ರನ್ನ ನೋಡಬೇಕಾದ್ರೆ ಒಂದು ಪುಳುಕ. ನಮ್ಮೂರಿಗೆ ಬಂದಿದ್ದೀರಿ ಸರ್ ನೀವು ತುಮಕೂರಿಗೆ. ನಾನು ತುಮಕೂರಿನಿಂದ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಶಿವರಾಜ್ಕುಮಾರ್ ಅವ್ರ ಬಗ್ಗೆ ನಮಗೊಂದು ಅಭಿಮಾನ. ನಾವು ಚಿಕ್ಕವರಾಗಿದ್ದಾಗ ಹಗಲು ವೇಷ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ದೇವರಾಯನದುರ್ಗ ಬೆಟ್ಟದ ಮೇಲೆ. ನಾನು ಕೂತ್ಕೊಂಡು ಶಿವರಾಜ್ಕುಮಾರ್ ಥರದ್ದೇ ಒಂದು ಚಿತ್ರ ಬರೆದಿದ್ದೆ. ಶಿವರಾಜ್ಕುಮಾರ್ ಅವರು ಬಂದು ಕರೆದು ನನ್ನ ತಪ್ಪಿಕೊಂಡು ಅವ್ರು ಸಿಗ್ನೇಚರ್ ಹಾಕಿಕೊಟ್ಟಿದ್ರು. ಆ ಬಹುಶಃ ಇನ್ನೂ ನನ್ನ ಮನೆಯೊಳಗಡೆ ಆ ಚಿತ್ರವನ್ನು ಕೂಡ ನನ್ನ ತಂಗಿ ಎತ್ತಿಟ್ಕೊಂಡಿದ್ದಾಳೆ. ಸೊ ಹೀಗಾಗಿ ಶಿವರಾಜ್ಕುಮಾರ್ ಒಬ್ಬ ಅತ್ಯುತ್ತಮವಾದ ಸಿನಿಮಾ ನಟ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಕೂಡ ಯಾರಿಗೂ ಕೆಡುಕನ್ನು ಬಯಸದ, ಎಲ್ಲರಿಗೂ ಒಳಿತನ್ನು ಮಾಡುವಂಥ ನಿಜ ಜೀವನದ ನಾಯಕರು ಕೂಡ ಹೌದು ಅವರು. ಪುನೀತ್ ರಾಜ್ಕುಮಾರ್ ಇಲ್ಲೆಲ್ಲೋ ನಮ್ಮ ಜೊತೆಗೆ ಕೋಡಳ್ಳಿ ಭೀಮಣ್ಣ ಅಂತ ಬಂದಿದ್ದಾರೆ. ನಾನು ಇಲ್ಲಿಗೆ ಬರಬೇಕಾದ್ರೆ ಬಳ್ಳಾರಿಯಿಂದ ಬಂದೆ, ಸಾರಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆ. ಅಲ್ಲೊಂದು ಸಮತಾ ರೆಸಾರ್ಟ್ ಅಂತ ರೆಸಾರ್ಟ್ ಇದೆ. ಎಲ್ಲಿ ಭೀಮಣ್ಣ? ಎಲ್ಲಿ ಭೀಮಣ್ಣ ಇದ್ದಾರೋ ಇಲ್ಲಿ? ಅಲ್ಲಿ ಭೀಮಣ್ಣ ಅನ್ನುವಂಥ ಒಬ್ಬ ಒಬ್ಬರು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ ಸರ್. ಆ ರೆಸಾರ್ಟಿನ ಮುಂದೆ ಸುಮಾರು ಏನಿಲ್ಲ ಅಂದರೂ 1.25 ಅಡಿ ಎತ್ತರದ ಪುನೀತ್ ರಾಜ್ಕುಮಾರನ್ನ ದೊಡ್ಡದೊಂದು ಪೇಂಟಿಂಗನ್ನು ಮಾಡಿಸ್ಬಿಟ್ಟಿದ್ದಾರೆ. ನಾನು ಕೇಳಿದೆ ಈ ಅಭಿಮಾನಕ್ಕೆ ಈ ಪ್ರೀತಿಗೆ ಈ ರಾಜ್ಯದಲ್ಲಿ ಯಾರಿಗಾದರೂ ಸಿಕ್ಕಿದರೆ ಅದು ರಾಜ್ಕುಮಾರ್ ಅವ್ರ ಕುಟುಂಬದವರಿಗೆ ಮಾತ್ರ ಸಿಕ್ಕಿದೆ. ಹೀಗಾಗಿ ನೀವು ಅಷ್ಟೇ, ನಾವು ಒಂದು ಮುತ್ತಿನ ಕಥೆ ರಾಜ್ಕುಮಾರನ್ನು ನೋಡಿದ್ದೀವಿ, ಕಡಲಿನ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡಿದಂಥ ಆ ಸಿನಿಮಾದ ರಾಜ್ಕುಮಾರನ್ನು ನೋಡಿದ್ದೇವೆ. ಹೀಗಾಗಿ ಆ ರಾಜ್ಕುಮಾರರ ಮಗ ನಮ್ಮ ಕಣ್ಮುಂದೆ ಇದ್ದಾರೆ, ಬಂಗಾರಪ್ಪನವ್ರ ಮಗಳು ನಮ್ಮ ಕಣ್ಮುಂದೆ ಇದ್ದಾರೆ. ದಯವಿಟ್ಟು ಮತದಾನ ಮಾಡಿ. ಒಂದು ವೇಳೆ ಗೀತಕ್ಕ ಗೆದ್ದರೆ ಅದು ನಾರಾಯಣ ಗುರುಗಳ ಗೆಲುವು, ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು. ಗೀತಕ್ಕ ಗೆದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಗೆಲುವು, ಅಂಬೇಡ್ಕರ್ ಚಿಂತನೆಯ ಗೆಲುವು. ಗೀತಕ್ಕ ಗೆದ್ದರೆ ಬಸವಣ್ಣನವರ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮವ ಎನ್ನುವ ಆ ಒಂದು ಶರಣರ ವಚನದ ಗೆಲುವು. ಗೀತಕ್ಕ ಗೆದ್ದರೆ ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡ್ದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು. ಗೀತಕ್ಕ ಗೆದ್ದರೆ ಅದು ಈ ನಾಡನ್ನ ಮತ ಇದೇನು ಮತ ಮತ ಅಂತ ಯಾಕೆ ಹೊಡೆದಾಡ್ತೀರಿ, ನಾವೆಲ್ಲರೂ ಕೂಡ ಒಂದೇ ಮತ ವಿಶ್ವಪಥ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು. ಹೀಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ, ಕುವೆಂಪು ಅವ್ರ ಚಿಂತನೆ ಗೆಲ್ಲಬೇಕಾದ್ರೆ ನಾರಾಯಣ ಗುರುಗಳ ಒಂದೇ ಜಾತಿ ಒಬ್ಬನೇ ದೇವರು ಒಂದೇ ಮತ ಅನ್ನುವಂಥ ವಿಚಾರಧಾರೆ ಗೆಲ್ಲಬೇಕಾದ್ರೆ, ಕನಕದಾಸರ ವಿಚಾರಧಾರೆಗಳು ಗೆಲ್ಲಬೇಕಾದ್ರೆ ಕುವೆಂಪು ಅವರ ವಿಚಾರಧಾರೆಗಳು, ಬಸವಣ್ಣನವರ ಗೆಲುವು ಮತ್ತು ಸಂವಿಧಾನದ ವಿಚಾರಗಳು ಗೆಲ್ಲಬೇಕಾದ್ರೆ ಗೀತಕ್ಕ ಗೆಲ್ಲಬೇಕು. ಗೀತಕ್ಕ ಸಂಸತ್ನಲ್ಲಿ ನಿಂತು ಶಿವಮೊಗ್ಗದ ಹೆಣ್ಣು ಮಗಳಾಗಿ ಗೀತಾ ಶಿವರಾಜ್ಕುಮಾರ್ ಎಂಬ ಹೆಸರಿನವಳಾದ ನಾನು ಅಂತ ಹೇಳಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೋತಾ ಜೋರಾಗಿ ಜೈಕಾರ ಹಾಕ್ತೀರಾ? ಎಲ್ಲರೂ ಹಾಕ್ತೀರಾ? ಎಸ್, ಜೋರಾಗಿ ಜೈಕಾರ ಹಾಕಿ ಎಲ್ಲರೂ ಒಂದ್ಸರ್ತಿ. ಭಾರತದ ಸಂವಿಧಾನಕ್ಕೆ ಕೈ ಇಲ್ವಾ? ಕೈ ಎತ್ತಿ ಎಲ್ಲರೂ, ಎಲ್ಲರೂ ಕೈ ಎತ್ತಿ. ಅಮ್ಮ, ಈ ಕೈಯಲ್ಲಿ 1,000,000 ಜನರಿಗೆ ಅನ್ನ ಹಾಕಿದ್ದೀರಿ, ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ತುತ್ತುಣಿಸಿದ್ದೀರಿ.
ಇದೇ ಕೈಯಲ್ಲಿ ಕೈ ಎತ್ತಿ ಒಂದ್ಸರ್ತಿ ಗೀತಕ್ಕನಿಗೆ ಆಶೀರ್ವಾದ ಮಾಡಿ. ಎತ್ತಿ ಕೈ ಎತ್ತಿ, ಎಲ್ಲರೂ ಕೈ ಎತ್ತಿ, ಎರಡೂ ಕೈ ಎತ್ತು ಬಿಡಿ. ಬೇಕಾದ್ರೆ ಕೈಗಳೇ ಕೈಗಳು ಕಾಣಲಿ. ಯಾವ ಕೈ ಬಡವರಿಗೆ ಅನ್ನ ಕೊಡ್ತೋ ಆ ಕೈಗೆ ಜಯ ಸಿಗಲಿ. ಗೀತಕ್ಕ ಮತ್ತೆ ಗೆದ್ದು ಬರಲಿ. ಬಂಗಾರಪ್ಪನವರ ಇತಿಹಾಸವನ್ನ ಈ ಜಿಲ್ಲೆಯಲ್ಲಿ ಮತ್ತೆ ಕಟ್ಟುವಂತಾಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಹರಸಿ ಇದೇ ಕೈನಿಂದ ನೀವೆಲ್ಲರೂ ಕೂಡ ನಾಳೆ ಮತದಾನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ.